ನಮಸ್ಕಾರ ವೀಕ್ಷಕರೇ, ಕನ್ನಡ ಫ್ಯಾಕ್ಟ್ ಚೆಕ್ ಗೆ ಸ್ವಾಗತ. ಸರ್ ಎಂಬ ಪದದ ಸಂಪೂರ್ಣ ರೂಪ ಸ್ಲೇವ್ ಐ ರಿಮೆಂಬರ್, ಅಂದ್ರೆ ನಾನು ಗುಲಾಮ ಮರೆಯದಿರಿ ಎಂಬ ಅರ್ಥವಿದೆ ಎಂದು ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬ್ರಿಟಿಷರು ತಮ್ಮ ಆಡಳಿತ ಕಾಲದಲ್ಲಿ ಭಾರತೀಯರನ್ನ ಹೀಯಾಳಿಸುವ ಸಲುವಾಗಿ ಹೇಗೆ ಬಳಸುವಂತೆ ಮಾಡಿದ್ದಾರೆ ಅಂತ ಪ್ರತಿಪಾದನೆಯನ್ನ ಮಾಡಲಾಗ್ತಾ ಇದೆ. ಸರ್ ಎಂಬುದರ ಪೂರ್ಣ ರೂಪ ಸ್ಲೇವ್ ಐ ರಿಮೆಂಬರ್ ಎಂಬುದೇ ಅಥವಾ ಸ್ಲೇವ್ ಐ ರಿಮೈನ್ ಎಂಬುದೇ ಅಂತ ಅಂತರ್ಜಾಲದಲ್ಲಿ ಹುಡುಕಿದಾಗ ಅದಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಕೇಂಬ್ರಿಡ್ಜ್ ಡಿಕ್ಷನರಿಯ ಪ್ರಕಾರ ಸರ್ ಎಂಬ ಪದವು ನಾಮಪದವಾಗಿದ್ದು ಇದನ್ನ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುವ ಔಪಚಾರಿಕ ಮತ್ತು ಸಭ್ಯ ವಿಧಾನವಾಗಿ ಬಳಸಲಾಗುತ್ತೆ. ವಿಶೇಷವಾಗಿ ನಿಮಗೆ ಸೇವೆಯನ್ನು ಒದಗಿಸುತ್ತಿರುವ ಅಥವಾ ಅಧಿಕಾರದ ಸ್ಥಾನದಲ್ಲಿರುವವರಿಗೆ ಇದನ್ನ ಬಳಸಲಾಗುತ್ತದೆ. ಇಂಗ್ಲಿಷ್ ಪದಗಳ ಮೂಲವನ್ನು ವಿವರಿಸುವಂತಹ etymonline.com ಎಂಬಂತಹ ವೆಬ್ಸೈಟ್ ಪ್ರಕಾರ ಸರ್ ಪದವು ಹಳೆಯ ಫ್ರೆಂಚ್ ಪದ ಸರ್ ನಿಂದ ಹುಟ್ಟಿಕೊಂಡಿದೆ. ಸರ್ ಎಂಬ ಲ್ಯಾಟಿನ್ ಪದ ಸೀನಿಯರ್ ನಿಂದ ಹುಟ್ಟಿಕೊಂಡಿದೆ, ಅದು ಯಾವುದೇ ಪದದ ಸಂಕ್ಷಿಪ್ತ ರೂಪವಲ್ಲ ಅಂತ ಆ ವೆಬ್ಸೈಟ್ ತಿಳಿಸಿದೆ. ನೈಟ್ಹುಡ್ ಪದವಿ ಪಡೆದವನನ್ನ ಸೂಚಿಸಲು ಅವರ ಹೆಸರಿನ ಮುಂದೆ ಸರ್ ಅನ್ನ ಸೇರಿಸಲಾಗುತ್ತಿತ್ತು. ಇದರರ್ಥ ಹಿರಿಯರು ಅಥವಾ ದೊಡ್ಡವರು ಎಂಬುದೇ ಹೊರತು ಮೇಲಿನ ಪೋಸ್ಟ್ನಲ್ಲಿ ವಿವರಿಸಿದಂತೆ ಸ್ಲೇವ್ ಐ ರಿಮೆಂಬರ್ ಎಂಬುದರ ಸಂಕ್ಷಿಪ್ತ ರೂಪವಲ್ಲ. ಒಟ್ಟಾರೆಯಾಗಿ ಹೇಳುವುದಾದರೆ ಸರ್ ಎಂಬುದರ ಪೂರ್ಣ ರೂಪ ಸ್ಲೇವ್ ಐ ರಿಮೆಂಬರ್ ಎಂಬುದಲ್ಲ, ಅದು ಹಳೆಯ ಫ್ರೆಂಚ್ ಪದ ಸರ್ ನಿಂದ ಉತ್ಪತ್ತಿಯಾಗಿದೆ. ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ. ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ, ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ. ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ.